ನಟ ದರ್ಶನ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಂದೇಶ ಹೋಟೆಲ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಸ್ವಿಮ್ಮಿಂಗ್ ಪೂಲ್ ಬಳಿನೇ ಆ ದಿನ ಪಾರ್ಟಿ ನಡೆದದ್ದು ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ ನಟ ದರ್ಶನ್ ಗಲಾಟೆ ಪ್ರಕರಣ ಸಂದೇಶ್ ಹೋಟೆಲ್ ಸ್ವಿಮ್ಮಿಂಗ್ ಪೂಲ್ ಬಳಿ ಪಾರ್ಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಟ ದರ್ಶನ್ ಗಲಾಟೆ ಪ್ರಕರಣ ಸಂದೇಶ್ ಹೋಟೆಲ್ ನ ಸ್ವಿಮ್ಮಿಂಗ್ ಪೂಲ್ ಬಳಿಯೇ ಪಾರ್ಟಿ ಆಯಿತು ತಡರಾತ್ರಿಯವರೆಗೂ ಸಂದೇಶ್ ಹೋಟೆಲ್ ನಲ್ಲಿ ಪಾರ್ಟಿ ಆಗುತ್ತೆ ರಾತ್ರಿ 1 ವರೆಗೆ ಊಟದ ವಿಚಾರಕ್ಕೆ ಗಲಾಟೆ ಶುರು ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿದ್ರ ನಟ ದರ್ಶನ್ ಪಾರ್ಟಿ ನಡೆದ ಸ್ಥಳ ಏನಿದೆ ಆ ಸ್ಥಳದ ಸ್ಫೋಟಕ ದೃಶ್ಯಾವಳಿ ಪಾರ್ಟಿ ನಡೆದ ಸ್ಥಳದ ಸ್ಫೋಟಕ ದೃಶ್ಯಾವಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಳಿ ಎಕ್ಸ್ಕ್ಲೂಸಿವ್ ದೃಶ್ಯ ಗಲಾಟೆ ನಡೆದ ಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಘಟನೆಯ ಸ್ಥಳ ಮಹಜರು ಮಾಡಿರುವಂತ ಪೊಲೀಸರು ಮೈಸೂರು ಪೊಲೀಸರಿಂದ ಸ್ಥಳ ಮಹಜರಾಗಿದೆ ಬೆಳಗ್ಗೆಯಿಂದಲೂ ಕೂಡ ಎಸಿಪಿ ಶಶಿಧರ್ ಆಂಟಿ ಹೋಟೆಲ್ ನಲ್ಲಿಯೇ ಬೀಡು ಬಿಟ್ಟಿದೆ ಈ ಘಟನೆ ಯಾವಾಗ ಆಯಿತು ಎಷ್ಟೊತ್ತಿಗೆ ಆಯಿತು ಹೇಗಾಯಿತು ಅನ್ನೋದರ ಕಂಪ್ಲೀಟ್ ಇನ್ಫರ್ಮೇಷನ್ ಅನ್ನು ಪಡೆಯೋದಲ್ಲದೆ ಸ್ಥಳ ಮಹಜರನ್ನು ಕೂಡ ಮಾಡಲಾಗಿದೆ ಈ ಘಟನೆ ಆಗಿದ್ದು ಸ್ವಿಮ್ಮಿಂಗ್ ಪೂಲ್ ಬಳಿ ಅಂದ್ರೆ ಪಾರ್ಟಿ ನಡೆದದ್ದಲ್ಲೇ ತಡರಾತ್ರಿಯವರೆಗೂ ಹೋಟೆಲ್ನಲ್ಲಿ ಪಾರ್ಟಿ ಆಗುತ್ತೆ ರಾತ್ರಿ 1:30 ರ ವೇಳೆಗೆ ಊಟದ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಹೇಳೋ ಪ್ರಕಾರ ಸಪ್ಲೈಯರ್ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರ ಘಟನೆಯ ಸ್ಥಳ ಮಹಜರು ಮಾಡಿರುವಂತ ಪೊಲೀಸರು ಸಿಸಿಟಿವಿ ಫುಟೇಜ್ ಅನ್ನು ಪಡೆದಿದ್ದಾರೆ ಹಾರ್ಡ್ ಡಿಸ್ಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಸಂಪೂರ್ಣ ಗಲಾಟೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗಲಾಟೆ ನಡೆದಂತ ಸ್ಥಳದಲ್ಲಿ ಯಾರೆಲ್ಲ ಇದ್ದರು ಯಾವ ಜಾಗದಲ್ಲಿ ಗಲಾಟೆ ಆಯಿತು ಹೇಗಾಯಿತು ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀರಿ ಸ್ವಿಮ್ಮಿಂಗ್ ಪೂಲ್ ಬಳಿಯೇ ಪಾರ್ಟಿ ಆಗುತ್ತೆ ಆ ದಿನ ಸ್ವಿಮ್ಮಿಂಗ್ ಪೂಲ್ ಬಳಿಯೇ ಪಾರ್ಟಿ ಆಗುತ್ತೆ ರಾತ್ರಿ 1:00 ಊಟದ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ ಇದೇ ಸ್ವಿಮ್ಮಿಂಗ್ ಪೂಲ್ ಬಳಿ ನಟ ದರ್ಶನ್ ಹಾಗೂ ಸ್ನೇಹಿತರು ಪಾರ್ಟಿ ಮಾಡಿದ್ದಾರೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ ಸಂದೇಶ್ ದ ಪ್ರಿನ್ಸ್ ಹೋಟೆಲ್ ನ ಸ್ವಿಮ್ಮಿಂಗ್ ಪೂಲ್ ನ ದೃಶ್ಯ ಇದು ಇದೇ ಜಾಗದಲ್ಲಿ ಆ ದಿನ ನಟ ದರ್ಶನ್ ಹಾಗೂ ಸ್ನೇಹಿತರು ಪಾರ್ಟಿ ಮಾಡಿರ್ತಾರೆ ಇಲ್ಲಿಯೇ ಗಲಾಟೆ ಕೂಡ ಆಗಿರುತ್ತೆ 1:00 ಊಟದ ವಿಚಾರಕ್ಕೆ ನಡೆಯುವಂತಹ ಗಲಾಟೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಸಪ್ಲೈಯರ್ ಮೇಲೆ ಕೈ ಮಾಡ್ತಾರಾ ಹಲ್ಲೆ ಮಾಡ್ತಾರಾ ಗೊತ್ತಿಲ್ಲ ಆ ಸಿಸಿಟಿವಿ ಫುಟೇಜ್ ನಲ್ಲಿ ಏನಿದೆ ಅನ್ನೋದು ಇಂದ್ರಜಿತ್ ಅವರು ಮಾಡಿರುವಂತಹ ಆರೋಪ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡ್ತಾರೆ ಅವರ ಕಣ್ಣಿಗೆ ಬಲವಾಗಿ ಪೆಟ್ಟಾಗುತ್ತೆ ಅಂತ ಆದರೆ ಸಂದೇಶ್ ಅವರು ಹೇಳುವಂಥದ್ದು ಗಲಾಟೆ ಆಗಿದ್ ನಿಜ ಆದರೆ ದರ್ಶನ್ ಅವರು ಹಲ್ಲೆ ಮಾಡಿಲ್ಲ ಬೈದಿದ್ದಾರಷ್ಟೇ ಅಂತ ಹೇಳ್ತಾರೆ ಯಾವುದು ನಿಜ ಯಾವುದು ಸುಳ್ಳು ಪೊಲೀಸರ ತನಿಖೆಯ ಬಳಿಕವೇ ಗೊತ್ತಾಗಬೇಕು ಇವತ್ತು ಹೋಟೆಲ್ಗೆ ಬಂದಂತಹ ಪೊಲೀಸರು ಸ್ಥಳ ಮಹಜರನ್ನು ಮಾಡಿದ್ದಾರೆ ಯಾವ ಜಾಗದಲ್ಲಿ ಘಟನೆ ಆಯಿತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಹೋಟೆಲ್ನ ಮಾಲೀಕ ಸಂದೇಶ್ ಇದ್ದಾರೆ ಹಾಗೂ ಹೋಟೆಲ್ ಸಿಬ್ಬಂದಿಗಳು ಕೂಡ ಈ ಸಂದರ್ಭದಲ್ಲಿ ಇದ್ದರು ಎಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.